sweet film, emotional kuda, and I really enjoyed watching it. I also cried a little bit. I think ಕೋವಿಡ್ ನಂತರ ಫ್ಯಾಮಿಲಿ ಇನ್ನೂ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಆ್ಯಂಡ್ ಐ ಥಿಂಕ್ ಚಾರ್ಲಿ 777 ಇಸ್ ದ ರೈಟ್ ಫಿಲ್ಮ್ ಫಾರ್ ಫ್ಯಾಮಿಲೀಸ್ ಟು ಕಮ್ ಅಂಡ್ ವಾಚ್ ಟುಗೆದರ್ ಬಿಕಾಸ್ ಮಕ್ಕಳನ್ನ ಎಂಜಾಯ್ ಮಾಡ್ಬೋದು ಆ್ಯಂಡ್ ಪ್ಲಸ್ ಅಡಲ್ಟ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ದ್ಯಾಟ್ ಫಿಲ್ಮ್ಸ್ ಲೈಕ್ ದಿಸ್ ಆರ್ ಬೀಂಗ್ ಮೇಡ್ ಎಸ್ಪೆಷಲಿ ಇನ್ ಕನ್ನಡ ಇಂಥ ಒಂದು ಕತೆಗಳು ಯಾರೂ ಹೇಳಲ್ಲ ಅಂಥದ್ರಲ್ಲಿ ರಕ್ಷಿತ್ ಅವರು ಮತ್ತು ಕಿರಣ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಐ ಡೆಫಿನೆಟ್ಲಿ ಥಿಂಕ್ ಆಲ್ ಆಫ್ ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್ ಸ್ಪೆಷಲ್ ಮೆನ್ಷನ್ ಟು ಆದ್ರಿಕಾ ಆ್ಯಂಡ್ ರಾಜ್ ಶೆಟ್ಟಿ ಹೂ ಡನ್ ಆನ್ ಎಕ್ಸಲೆಂಟ್ ಜಾಬ್ ಸೊ ಪ್ಲೀಸ್ ಗೋ ವಾಚ್ ಚಾರ್ಲಿ 777emotional kuda and I really enjoyed watching it. I also cried a little bit. I think ಕೋವಿಡ್ ನಂತರ ಫ್ಯಾಮಿಲಿ ಇನ್ನೂ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಆ್ಯಂಡ್ ಐ ಥಿಂಕ್ ಚಾರ್ಲಿ 777 ಇಸ್ ದ ರೈಟ್ ಫಿಲ್ಮ್ ಫಾರ್ ಫ್ಯಾಮಿಲೀಸ್ ಟು ಕಮ್ ಆ್ಯಂಡ್ ವಾಚ್ ಟುಗೆದರ್ ಬಿಕಾಸ್ ಮಕ್ಕಳನ್ನ ಎಂಜಾಯ್ ಮಾಡ್ಬೋದು ಆ್ಯಂಡ್ ಪ್ಲಸ್ ಅಡಲ್ಟ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ದ್ಯಾಟ್ ಫಿಲ್ಮ್ಸ್ ಲೈಕ್ ದಿಸ್ ಆರ್ ಬೀಂಗ್ ಮೇಡ್ ಎಸ್ಪೆಷಲಿ ಇನ್ ಕನ್ನಡ ಇಂಥ ಒಂದು ಕತೆಗಳು ಯಾರೂ ಹೇಳಲ್ಲ ಅಂಥದ್ರಲ್ಲಿ ರಕ್ಷಿತ್ ಅವರು ಮತ್ತು ಕಿರಣ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಐ ಡೆಫಿನೆಟ್ಲಿ ಥಿಂಕ್ ಆಲ್ ಆಫ್ ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್ ಸ್ಪೆಷಲ್ ಮೆನ್ಷನ್ ಟು ಆದ್ರಿಕಾ ಆ್ಯಂಡ್ ರಾಜ್ ಶೆಟ್ಟಿ ಹೂ ಡನ್ ಆನ್ ಎಕ್ಸಲೆಂಟ್ ಜಾಬ್ ಸೊ ಪ್ಲೀಸ್ ಗೋ ವಾಚ್ ಚಾರ್ಲಿ 777 emotional kuda and I really enjoyed watching it. I also cried a little bit. I think ಕೋವಿಡ್ ನಂತರ ಫ್ಯಾಮಿಲಿ ಇನ್ನೂ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಆ್ಯಂಡ್ ಐ ಥಿಂಕ್ ಚಾರ್ಲಿ 777 ಇಸ್ ದ ರೈಟ್ ಫಿಲ್ಮ್ ಫಾರ್ ಫ್ಯಾಮಿಲೀಸ್ ಟು ಕಮ್ ಆ್ಯಂಡ್ ವಾಚ್ ಟುಗೆದರ್ ಬಿಕಾಸ್ ಮಕ್ಕಳನ್ನ ಎಂಜಾಯ್ ಮಾಡ್ಬೋದು ಆ್ಯಂಡ್ ಪ್ಲಸ್ ಅಡಲ್ಟ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ದ್ಯಾಟ್ ಫಿಲ್ಮ್ಸ್ ಲೈಕ್ ದಿಸ್ ಆರ್ ಬೀಂಗ್ ಮೇಡ್ ಎಸ್ಪೆಷಲಿ ಇನ್ ಕನ್ನಡ ಇಂಥ ಒಂದು ಕತೆಗಳು ಯಾರೂ ಹೇಳಲ್ಲ ಅಂಥದ್ರಲ್ಲಿ ರಕ್ಷಿತ್ ಅವರು ಮತ್ತು ಕಿರಣ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಐ ಡೆಫಿನೆಟ್ಲಿ ಥಿಂಕ್ ಆಲ್ ಆಫ್ ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್ ಸ್ಪೆಷಲ್ ಮೆನ್ಷನ್ ಟು ಆದ್ರಿಕಾ ಆ್ಯಂಡ್ ರಾಜ್ ಶೆಟ್ಟಿ ಹೂ ಡನ್ ಆನ್ ಎಕ್ಸಲೆಂಟ್ ಜಾಬ್ ಸೊ ಪ್ಲೀಸ್ ಗೋ ವಾಚ್ ಚಾರ್ಲಿ 777